हेलो फ्रेंड्स, एल्लरू हेगिद्दीरा? चेन्नागिद्दीरा अंत भावस्तिनि. इवत्तु नानु स्पैसी आलू पप्पड माड्ता इदीनि. आलूगड्डेयल्लि माडो हप्पळ इदन्न नानु करेदु तोरिस्तिनि. एण्णे बिसि माड्कोंता इदीनि नानु. एण्णे बिसि इट्टिदीनि. इदक्के बेकागिरो सामग्रिगळु पेप्पर पौडर, चिली फ्लेक्स, ब्याडगि मेणसिनकायिन नानु इतर तरी तरियागि रुब्कोंडिदीनि. बेरे एनु खारदेनु हाकबेडि नीवु. ಇದು ನಿಂಬೆ ರಸ ಅರ್ಧ ಹೋಳೆಸ್ ತಗೊಂಡಿದ್ದೀನಿ. ಕಾಲ್ ಕೆಜಿ ಅಷ್ಟು ಆಲೂಗಡ್ಡೆನ ಚೆನ್ನಾಗಿ ತೊಳೆದುಬಿಟ್ಟು ಸಿಪ್ಪೆ ಸುಲಿದು ಈ ತರ ಇಟ್ಕೊಂಡಿದ್ದೀನಿ. ಆಲೂಗಡ್ಡೆ, ಎಣ್ಣೆ, ರುಚಿಗೆ ತಕ್ಕಷ್ಟು ಉಪ್ಪು, ಕೊತ್ತಂಬರಿ ಸೊಪ್ಪು, ಬ್ಲ್ಯಾಕ್ ಸಾಲ್ಟ್. ಈಗ ಆಲೂಗಡ್ಡೆನ ತುರ್ಕೊಳ್ಳಕ್ಕೆ ಇದು ತುರಿಬೇಕು. ಇದು ಮತ್ತೆ ಇದು ಹಪ್ಪಳ ಮಾಡೋದು, ಪೂರಿ ಮೇಕರ್ ಅಂತಾರೆ ಇದನ್ನ. ಇದರಲ್ಲೇ ನಾವು ಹಪ್ಪಳ ಮಾಡೋದು. ಈಗ ಎಣ್ಣೆ ಬಿಸಿಯಾಗಿದೆ. ಎಣ್ಣೆಗೆ ಹಾಕ್ ತೋರಿಸ್ತೀನಿ ನಾನು. ಸಿಮ್ ಅಲ್ಲಿ ನೀವು ಕರ್ಕೊಂಡ್ಬೇಕು ಹಪ್ಪಳನ. ಸ್ವಲ್ಪ ಸಿಮ್ ಅಲ್ಲಿ ನೀವು ಆಲೂ ಪಪ್ಪಡನ ಕರ್ಕೊಳ್ಳಿ. ಈವ್ನಿಂಗ್ ಟೈಮ್ ಅಲ್ಲೂ ತುಂಬಾ ಚೆನ್ನಾಗಿರತ್ತೆ ಇದು. ಜಾಸ್ತಿ ಬಿಸಿ ಮಾಡ್ಕೊಂಡ್ಬಾರ್ದು ಎಣ್ಣೆನ, ಬೇಗ ಆಗತ್ತೆ ಇದು. ಒಂದೊಂದು ನಿಮಿಷದಲ್ಲಿ ನೀವು ಹಪ್ಪಳ ಕರ್ಕೊಂಡು ಬನ್ನಿ ನೋಡಿ. ಈ ತರ ತುಂಬಾ ಟೇಸ್ಟಿ ಆಗಿರತ್ತೆ, ಮಕ್ಕಳಿಗೆಲ್ಲ ಇಷ್ಟ ಆಗತ್ತೆ. ಈಗ ಇದು ಆಲೂಗಡ್ಡೆ ಹಪ್ಪಳ, ಇದು ಕರ್ದಿರೋ ಹಪ್ಪಳ ಹೀಗ್ ಬರುತ್ತೆ ನೋಡಿ. ಆಲೂಗಡ್ಡೆ ಕರ್ದಿರೋದು ಹಪ್ಪಳ. ಈಗ ಮಾಡುವ ವಿಧಾನ ನೋಡೋಣ. ನಾನು ಫಸ್ಟ್ ನಾನು ಸರ್ವಿಂಗ್ ಬೌಲ್ ತಗೊಂಡಿದೀನಿ. ಸರ್ವಿಂಗ್ ಬೌಲ್ ಅಲ್ಲಿ ಆಲೂಗಡ್ಡೆನ ತುರ್ಕೊಂಡ್ ಇಟ್ಕೊಂಡ್ಬೇಕು. ಆಲೂಗಡ್ಡೆ ತುರಿಯೋದೇನಕ್ಕೆ ಅಂದ್ರೆ ಎಲ್ಲ ಲಂಪ್ಸ್ ಆಗ್ಬಾರ್ದು, ಗಂಟೆ ಏನೋ ಆಗ್ಬಾರ್ದು ಅಂತ. ಬೇಗ ನೀವು ಈ ತರ ತುರ್ಕೊಂಡ್ ಇಟ್ಕೊಂಡ್ರೆ ಒಂದ್ ಗಂಟು ಆಗಲ್ಲ. ಇಲ್ಲಾಂದ್ರೆ ನೀವು ಆಲೂ ಸ್ಮ್ಯಾಶರ್ ಅಲ್ಲೂ ಮಾಡ್ಕೊಂಡ್ಬಹುದು. ಈಗ ಆಲೂ ಸ್ಮ್ಯಾಶರ್ ಇಂದ ನಾನು ಲಂಪ್ಸ್ ಆಗದೆ ಇರೋ, ಗಂಟುಗಳು ಆಗದೆ ಇರೋ ತರ ಆಲೂಗಡ್ಡೆನ ಇದ್ ಮಾಡ್ಕೊಂತ ಇದೀನಿ. ಚೆನ್ನಾಗಿ ಇದೆರಡು ಆಲೂ ಸ್ಮ್ಯಾಶರ್ ಇಲ್ಲಾಂದ್ರೆ ಬರೀ ಕೈಯಲ್ಲೇ ಕ್ಲೀನ್ ಆಗಿ ನೀವು ಇದ್ ಮಾಡ್ಕೊಂಡ್ಬೇಕು. ಚೆನ್ನಾಗಿ ಗಂಟೆ ಇರೋ ತರ ಹಾಕೊಂಡ್ಬೇಕು. ಈಗ ಒಂದ್ ಟೇಬಲ್ ಸ್ಪೂನ್ ಅಷ್ಟು ನಾನು ಆ ಬ್ಯಾಡಗಿ ಮೆಣಸಿನ್ಕಾಯಿ ಪೌಡರ್ ಮತ್ತೆ ಒಂದು ಪೆಪ್ಪರ್ ಪೌಡರ್, ಅರ್ಧ ಟೀ ಸ್ಪೂನ್ ಅಷ್ಟು ಬ್ಲ್ಯಾಕ್ ಸಾಲ್ಟ್, ಕೊತ್ತಂಬರಿ ಸೊಪ್ಪು ಒಂದ್ ಸ್ಪೂನ್ ಅಷ್ಟು ಹಾಕೊಳ್ಳಿ ಸಾಕು. ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪನೇ. ನೀವು ಬ್ಲ್ಯಾಕ್ ಸಾಲ್ಟ್ ಹಾಕಿರ್ತೀರಲ್ಲ, ಇದು ಸ್ವಲ್ಪನೇ ಹಾಕೊಳ್ಳಿ, ನಾರ್ಮಲ್ ಸಾಲ್ಟ್. ಮತ್ತೆ ನಿಂಬೆ ರಸ ಚೆನ್ನಾಗಿ ಕಲಸ್ಕೊಂಡ್ಬೇಕು ನೀವು. ನನ್ನ ಚಾನಲ್ ಅಂಕಿತಾಸ್ ಹೋಮ್ ಮೇಡ್ಗೆ ಸಬ್ಸ್ಕ್ರೈಬ್ ಮಾಡಿ, ಒಳ್ಳೊಳ್ಳೆ ಅಡುಗೆನ ನಾನು ಮಾಡಿ ಹಾಕ್ತೀನಿ ನನ್ನ ಚಾನಲ್ ಅಲ್ಲಿ. ಚೆನ್ನಾಗಿ ಈ ರೀತಿ ನೀವು ಕಲಸ್ಕೊಂಡ್ಬೇಕು. ಸ್ಪೈ ತುಂಬಾ ಸ್ಪೈಸಿ ಆಗಿರತ್ತೆ. ನಿಂಬೆ ರಸ ಹುಳಿ ಇರತ್ತೆ, ಖಾರ ಇರತ್ತೆ, ಉಪ್ಪು ಇರತ್ತೆ, ಚಟ್ಪಟ ಆಗಿರತ್ತೆ. ಇದನ್ನ ನೀವು ಎಣ್ಣೆ ಕೈಯಲ್ಲಿ ಹತ್ಕೊಂಡು, ನಿಮ್ಗೆ ಖಾರ ಬೇಕಂದ್ರೆ ಇನ್ನೂ ನೀವು ಖಾರ ನೀವು ಚಿಲ್ಲಿ ಪೌಡರ್ನ ಹಾಕೊಂಡ್ಬೋದು. ನಾನು ಇದನ್ನ ನೀವು ಚಿಕ್ಕ ಚಿಕ್ಕ ಉಂಡೆಗಳ ತರ ನೀವು ಚೆನ್ನಾಗಿ ಮಾಡಿ ಇಟ್ಕೊಂಡ್ಬೇಕು ಹಪ್ಪಳಕ್ಕೆ. ಈಗ ಎಣ್ಣೆ ಫಸ್ಟ್ ನೀವು ಎಣ್ಣೆ ಕೈಯಲ್ಲಿ ಹಾಕೊಳ್ಳಿ, ಈ ರೀತಿ ಮಾಡ್ಕೊಳ್ಳಿ. ಇದು ನೀವು ಮನೆಯಲ್ಲೇ ಒಣಗಿಸ್ಕೊಳ್ಳಿ ಒಂದಿನ, ನೆಕ್ಸ್ಟ್ ಡೇ ನೀವು ಬಿಸಿಲಲ್ಲಿ ಹಾಕೊಂಡು ನಡೆಯುತ್ತೆ ನೋಡಿ. ಈ ತರ ಒಂದು ಐದು ನಾನು ಮಾಡಿ ತೋರಿಸ್ತೀನಿ ಹೀಗೆ. ಇದು ತುಂಬಾ ಬೆಂದಿರೋದ್ರಿಂದ ಕರಿಯುವಾಗ ನೀವು ಬೇಗನೆ ತಕ್ಕೊಂಡ್ಬೇಕು, ಇಲ್ಲಾಂದ್ರೆ ಕರಿಗಾಗೋ ಕಪ್ಪಗಾಗೋಗುತ್ತೆ. ಈವ್ನಿಂಗ್ ಸ್ನ್ಯಾಕ್ ಟೈಮ್ ಅಲ್ಲೂ ಇದನ್ನ ನೀವು ಯೂಸ್ ಮಾಡ್ಕೊಳ್ಬಹುದು. ಇದಕ್ಕೆ ಆಲೂಗಡ್ಡೆ ಪೂರಿ ಪ್ರೆಸ್ ಅಲ್ಲೇ ನಾವು ಹಪ್ಪಳ ಮಾಡೋದು. ಅದು ಇದ್ರೆ ಮಾತ್ರನೇ ಮಾಡಕ್ ಸಾಧ್ಯ. ಇದು ಕೈಯಲ್ಲೇ ಒತ್ಕೊಂಡು ಮಾಡಿದ್ರೆ ಶೇಪ್ ಫಿನಿಶಿಂಗ್ ಎಲ್ಲ ಚೆನ್ನಾಗಿ ಬರಲ್ಲ. ಫ್ಯಾನ್ ಹಾಕೊಳ್ಳಿ ನೀವು ರಾತ್ರಿ ಹೊತ್ತು. ಇದು ಒಣಗ್ಬೇಕು ಅಂದ್ರೆ ಡೈರೆಕ್ಟ್ ಆಗಿ ಬೇಕಾದ್ರೂ ಬಿಸಿಲಲ್ಲೂ ಹಾಕೊಂಡ್ಬೋದು, ನಿಮ್ ಇಷ್ಟ. ಅದು ನೋಡಿ ಈಗ ಪೂರಿ ಪ್ರೆಸ್. ಇದು ನಾನು ಸೀರೆ ಫಾಲ್ ಕವರ್ ತಗೊಂಡಿದ್ದೀನಿ. ಸ್ವಲ್ಪ ಎಣ್ಣೆ ಗ್ರೀಸ್ ಮಾಡ್ಕೊಂಡಿದ್ದೀನಿ ಎರಡಕ್ಕೂ ನಾನು. ಸ್ವಲ್ಪ ಲೈಟ್ ಆಗಿ ಪ್ರೆಸ್ ಮಾಡ್ಕೊಳ್ಳಿ. ನಿಮ್ಗೆ ಎಷ್ಟು ಸೈಜ್ ಅಲ್ಲಿ ಬೇಕೋ ಅಷ್ಟು ನೀವು ಮಾಡ್ಕೊಂಡ್ಬೋದು ನೋಡಿ. ಈ ತರ
ನಾನು ಇನ್ನೊಂದು ಕವರ್ ಹಾಸಿ ಇಟ್ಕೊಂಡಿದ್ದೀನಿ ಈ ತರ ಕೆಳಗಡೆ ಈ ತರ ಪ್ಲೇಸ್ ಮಾಡ್ಬಿಟ್ಟು ಈ ತರ ತಕ್ಕೊಳ್ಳಿ ಕ್ಲೀನ್ ಆಗಿ ಬರುತ್ತೆ ನಾನು ಇದೆ ತರ ಐದು ಮಾಡಿ ತೋರಿಸ್ತೀನಿ ನಿಮಗೆ ಸೀರೆ ಫಾಲ್ ಇನ್ ಕವರ್ ಹಾ ತಗೊಳ್ಳಿ ಇದು ಸೀರೆ ಕವರ್ ನಾನು ತಗೊಂಡಿದ್ದೀನಿ ನೀವು ಈ ರೀತಿ ಮಾಡಿದಾಗ ಫಿನಿಶಿಂಗ್ ಎಲ್ಲ ಕ್ಲೀನ್ ಆಗಿ ಬರುತ್ತೆ ನೋಡಿ ಈ ತರ ನಾನು ಆರು ಮಾಡಿ ತೋರಿಸ್ತೀನಿ ನಿಮಗೆ ನಿಧಾನ ಆದರೂ ನೋಡಿ ಈ ತರ ಕೆಳಗಡೆ ಈ ರೀತಿ ಪ್ರೆಸ್ ಮಾಡ್ಕೊಳ್ಬೇಕು ಜಾಸ್ತಿ ಪ್ರೆಸ್ ಮಾಡಿದ್ರೆ ತುಂಬಾ ಶೇಪ್ಲೆಸ್ ಆಗೋ ತರ ಬಂದ್ಬಿಡತ್ತೆ ಕೈಯಿಂದನೂ ಬರಂಗಿದ್ರೆ ಕೈಯಿಂದನೂ ಹಾಕೊಂಡ್ಬೋದು ನೀವು ಮನೇಲೆ ಆಲೂಗಡೆ ಪಪ್ಪಡ್ ಡಿಫ್ರೆಂಟ್ ಆಗಿ ಬೇರೆ ಪಪ್ಪಡ್ ತಿಂದು ಬೇಜಾರಾಗಿದ್ದಾಗ ಇದನ್ನ ಟ್ರೈ ಮಾಡಿದ್ರೆ ಡಿಫ್ರೆಂಟ್ ಆಗಿರುತ್ತೆ ತುಂಬಾ ಚೆನ್ನಾಗೂ ಬರುತ್ತೆ ನನ್ನ ಚಾನೆಲ್ ಅಂಕಿತಾಸ್ ಹೋಮ್ ಮೇಡ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು